ರೈತರ ದಿಕ್ಕು ತಪ್ಪಿಸುತ್ತಿರುವ ಕಾಂಗ್ರೆಸ್. ಕೇಂದ್ರದ ಕೃಷಿ ಮಸೂದೆಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ. ಕಾಯ್ದೆ ಬಗ್ಗೆ ತಿಳಿಯಬೇಕು ಎಂದು ರಾಜ್ಯ ಕೃಷಿ ಮೋರ್ಚಾ ಅಧ್ಯಕ್ಷ ಹಾಗೂ ರಾಜ್ಯಸಭೆ ಸದಸ್ಯ ಈರಣ್ಣ ಕಡಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಸೋಮವಾರ ಪಟ್ಟಣದ ಜಯಪ್ರಕಾಶ್ ನಾರಾಯಣ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ನವರು ಮುಗ್ಧ ರೈತರನ್ನು ಕೃಷಿ ಮಸೂದೆ ವಿರುದ್ಧ ಹೋರಾಟಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ನೂತನ ಕಾಯ್ದೆಯಿಂದ ಅನ್ನದಾತರಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಯಾವುದೇ ಮಾರುಕಟ್ಟೆಯಲ್ಲಿ ಮಾರಲು ಅವಕಾಶವಿದೆ. ರೈತರು ಸದುಪಯೋಗ ಪಡೆಯಬೇಕು ಎಂದು ಸಲಹೆ ನೀಡಿದರು. ಡಿಕೆ ಸಹೋದರರ ಮನೆ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಲ್ಲ, ಅದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಸಿಬಿಐ, ಎಸಿಬಿಯಂತಹ ಸಂಸ್ಥೆಗಳು ಸುಮಾರು 3-4 ತಿಂಗಳ ಮೊದಲೇ ಅಗತ್ಯ ತಯಾರಿ ಮಾಡಿಕೊಂಡು ದಾಳಿ ನಡೆಸುತ್ತವೆ. ಕಾಂಗ್ರೆಸ್ನವರು ದಾಳಿ ಕುರಿತು ಸುಮ್ಮನೆ ಬಿಜೆಪಿಯವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಈರಣ್ಣ ಕಡಾಡಿ ಹೇಳಿದರು. ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ತಮ್ಮೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಮಾಧ್ಯಮ ಸ್ನೇಹಿತರ ಜೊತೆ ಹಲವಾರು ವಿಷಯಗಳ ಕುರಿತು ಮಾತನಾಡಲಿಕ್ಕೆ ಇಲ್ಲಿ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರ್ತಕ್ಕಂಥ ಹಿಂದಿನ ಸಚಿವರು ನನ್ನೆಲ್ಲ ನಾಯಕರಾದಂಥ ಸನ್ಮಾನ್ಯ ಉಮೇಶ್ ಕತ್ತಿಯವರೇ, ರಾಜ್ಯದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆಗಿರತಕ್ಕಂಥ ಶ್ರೀಯುತ ಶಿವಪ್ರಸಾದ್ರಂತೆ, ರಾಜ್ಯದ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲೋಕೇಶ್ ಗೌಡ ಅವರೇ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ನೇರ್ಲೆ ಅವರೇ, ರೈತ ಮೋರ್ಚಾದ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದುರ್ಗಪ್ಪ ಬೆಳ್ವಡೆ ಅವರೇ, ಮತ್ತು ರೈತ ಮೋರ್ಚಾದ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪ ನಾಯ್ಕರವರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಹೋಗಿ ರೈತ ಜಾಗೃತಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತಿನಿಂದ ಬೆಳಗಾವಿ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಯಾವ ಕೇಂದ್ರ ಸರ್ಕಾರ 3 ಮಸೂದೆಗಳ ಬಗ್ಗೆ ನಮ್ಮ ರಾಯಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮತ್ತು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಯೋಧನ ಹೇಳುವರು ಕೂಡ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದರೆ ಅವರನ್ನ ತಮ್ಮೆಲ್ಲರೂವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೀನಿ. ಯಾರು ಮಾತಾಡಬೇಡ್ರಪ್ಪ, ಇಲ್ಲಿ ನಮ್ಮವರು ಉಮೇಶ ಕತ್ತಿಯವರು ನಾವೆಲ್ಲ ಒತ್ತಾಯ ಮಾಡಿದ್ದೀವಿ, ಇನ್ನೂ 10,000 ಮನೆ ಉಳಿದವು ನಮಗೆ ವಾಪಸ್ ಕೊಡ್ಬೇಕನ್ನುವಂಥ ಒತ್ತಾಯ ಮಾಡಿದ್ದೀವಿ. ಆದರೆ ಏನಾಗಿಬಿಟ್ಟಿದೆ ಸರ್ಕಾರಕ್ಕಂತಂದ್ರೆ, ಈ ಕಳೆದ 2 ವರ್ಷದ ಅವಧಿಯೊಳಗೆ ಸಾಕಷ್ಟು ಮಳೆಯಾಗಿದ್ದರಿಂದನೂ ಹಾನಿಯಾಗಿದೆ ಮತ್ತು ಲಾಕ್ಡೌನ್ ಕಾರಣದಿಂದನೂ ಸಾಕಷ್ಟು ಸರ್ಕಾರಕ್ಕೆ ಹಾನಿಯಾಗಿದೆ. ಹೀಗಾಗಿ ಸರ್ಕಾರ ಕೂಡ ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಮಾಡ್ತಾ ಸರ್ಕಾರ ದುಡ್ಡಿನ ಕೊರತೆ ಆಗಿರುವ ಹಾನಿ ಅಂತಲ್ಲ, ಸರ್ಕಾರಕ್ಕೆ ಬರಬೇಕಾದಂತ ಆದಾಯದ ಮೂಲದ ಕೊರತೆ ಆಗಿರಲ್ಲ, ಆದಾಯದ ಮೂಲದ ಕೊರತೆ ಆಗಿರಲ್ಲ. ನೀವು ಅದನ್ನ ನಿಮಗ್ ಬೇಕಾದಂಗೆ ಅರ್ಥೈಸಿಕೊಳ್ಳೋದಕ್ಕಿಂತ ಅಲ್ಲಲ್ಲ, ನಾನೇನ್ ಹೇಳೋದು, ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಿಮಗ್ ಬೇಕಾದಂಗೆ ಅರ್ಥೈಸಿಕೊಂಡ್ರೆ ನಾವೇನ್ ಮಾಡಕ್ ಆಗೋಲ್ಲ. ಅದಕ್ಕೆ ದಯವಿಟ್ಟು ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿವರೆಗೆ ಯಾವ ಸರ್ಕಾರ ಕೊಟ್ಟಾರಂತ ಸಹಾಯ ಸಹಕಾರನ ನಮ್ಮ ಸರ್ಕಾರ ಕೊಟ್ಟದ, ಇನ್ನೂ ಕೊಡಬೇಕಾದಂತ ಅವಶ್ಯಕತೆ ಅದ, ಅದು ಕೊಡುವಂತ ದಿಕ್ಕಿನ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಬಹಳಷ್ಟು ಲೋಪದೋಷಗಳಾಗಿವೆ ಅಂತ ಹೇಳಿ ಕೇಳಿಕೊಳ್ತಾರೆ. ಸಾಕಷ್ಟು ಲೋಪದೋಷ ಅಲ್ಲ, ಈ ಕೆಳ ಹಂತದೊಳಗೆ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು, ನಾನು 5 ಲಕ್ಷ ರೂಪಾಯಿ ತನಕ ಅವ್ನು ಮನೆ ಕೊಡ್ತೇನೆ ಅಂತೇಳಿ. ಅಪ್ಲೋಡ್ ಮಾಡಲಿಕ್ಕೆ ಒಂದು ನಿಗದಿತ ಅವಧಿ ಇತ್ತು, ಅಪ್ಲೋಡ್ ಅವಧಿ ಒಳಗೆ ಅವ್ರು ಮಾಡಲಿಲ್ಲ. ಅದು ನಾವು ಜನನೂ ಕಾರಣ ಆಗಿರ್ಬೋದು, ಅಧಿಕಾರಿಗಳು ಕಾರಣ ಆಗಿರ್ಬೋದು, ಅಪ್ಲೋಡ್ ಆಗ್ಲಿಕ್ಕೆ ಆಗಲಿಲ್ಲ ಅಂದ್ಕೊಂಡೆ. ಇಡೀ ರಾಜ್ಯವ್ಯಾಪಿ ನಮ್ಮ ಜಿಲ್ಲೆ ಒಂದ ಪೆಂಡಿಂಗ್ ಇಡಕ್ಕಾಗಲ್ಲ. ಹೀಗಾಗಿ ಇಡೀ ರಾಜ್ಯವ್ಯಾಪಿ ನಮ್ಗೆ ಏನ್ ಬಂದಾವೋ ಅಷ್ಟು ಕೊಟ್ಟಿದ್ದಾರೆ. ಯಾವ ಉಳಿದಾವೋ ಉಳಿದಕ್ಕೆ ಕೊಡುವಂತದಕ್ಕೆ ನಾವು ಒತ್ತಾಯ ಮಾಡಿದೀವಿ, ಪರಿಶೀಲನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದ್ಸಲ ಅದ್ರ ಬಗ್ಗೆ ಅವ್ರು ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ. ಸರ್, 2019 ಯರಗಟ್ಟಿ ಅವರು ಸರ್ ಕಚೇರಿ ಕ್ಷೇತ್ರ, ಅವರು ಕ್ಷೇತ್ರದಾಗ ಸರ್ ಇನ್ನೂವರೆಗೆ ಅವ್ರು ಮನವಿ ಕೊಡ್ತಾ ಇದ್ದಾರೆ, ಆದ್ರೆ ಇನ್ನೂ ಮನೆ ಕೊಟ್ಟಿಲ್ಲ ಸರ್. ಇನ್ನೂ ಸಮುದಾಯ ಭವನದಾಗ ಇದ್ದಾರೆ, 1 ವರ್ಷ ಆಯ್ತು ಸರ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ನೀವು ಕೊಡಲಿಲ್ಲ ಅಂದ್ರೆ ಸಮಾಜಕ್ಕೆ ಭಾಳ ರಾಂಗ್ ಸಂದೇಶ ಹೋಗಿದೆ. ಅದಕ್ಕೆ ನಾನು ವಿನಂತಿ ಇಷ್ಟ, ಯಾರು ಅಪ್ಲೋಡ್ ಮಾಡಿ ಹೆಸರು ಬಂದವ ಅವ್ರಿಗೆಲ್ಲರಿಗೂ ದುಡ್ಡು ಸಿಕ್ಕದ, ಯಾರು ಅಪ್ಲೋಡ್ ಮಾಡುವಲ್ಲಿ ವಿಳಂಬ ಆಗಿದೆ ಅವ್ರಿಗೆ ದುಡ್ಡು ಸಿಕ್ಕಿಲ್ಲ. ಇಲ್ಲ ಸರ್, ಇನ್ನೂ ಕಂತು ಬಿಡುಗಡೆ ಆಗಿಲ್ಲ. ನಾ ಅಪ್ಲೋಡ್ ಆದವರು ಕಂತು ಬಿಡುಗಡೆ ಆಗಿಲ್ಲ ಸರ್. ಇಲ್ಲ 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 ಸರ್, ತಗೋತಾ ಇಲ್ಲ ಆಗಿಲ್ಲ ಸರ್.
ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ರಾಜಸ್ವ ಸಂಗ್ರಹದಲ್ಲಿ ಹಿನ್ನಡೆಯಾಗಿರುವುದು ನಿಜ. ಕಳೆದ ವರ್ಷ ಪ್ರವಾಹದಿಂದ ಬಿದ್ದಿರುವ ಮನೆಗಳಿಗೆ ಸೂಕ್ತ ಪರಿಹಾರ ನೀಡಲು ಸರ್ಕಾರಕ್ಕೆ ಹಣಕಾಸಿನ ಸಮಸ್ಯೆ ಇಲ್ಲ. ತಾಂತ್ರಿಕ ಕಾರಣದಿಂದ ತಡವಾಗಿದೆ. ಶೀಘ್ರ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಉಮೇಶ್ ಕತ್ತಿ ಅವರು ಹೇಳಿದರು. ಅವಾಗ ಘೋಷಣೆ ಮಾಡಿದಂತ ನಾವು 5 ಲಕ್ಷ ಘೋಷಣೆ ಮಾಡಬೇಕಾಯ್ತು, ಅದು ಲೇಟ್ ಆಗಿ ಘೋಷಣೆ ಆಯಿತು. ಈ ಎಲ್ಲರೂ ಅರ್ಜಿ ಬೆಳೀತಾರೆ, ಅದಕ್ಕೆ ಮನೆಗೆ ಕೊಡಕ್ಕೆ ಆಗಿಲ್ಲ. ಏನು ಅಪ್ರೂವ್ ಆಗಿವೋ ಆ ಮನೆಗಳು ಕೊಡಿದ್ವಿ. 15 ಮನೆ ಹದಿನೈದು ನೂರು ಮನೆ ಉಕ್ಕೇರಿ ಕ್ಷೇತ್ರದಾಗ 14 ಮನೆ ಚಾಲೋ. ನೀವು ಬಂದ್ರೆ ತಗೊಂಡು ತೋರಿಸ್ತಾರೆ. ಸರ್ಕಾರ ಕಡೆಯಿಂದ ದುಡ್ಡು ತಗೋಬೇಕಲ್ಲ. ಒಂದು ಕ್ಷೇತ್ರ ಜನಪ್ರತಿನಿಧಿ ಒತ್ತಾಯ ಮಾಡಿ ಬರ್ತವು ಸ್ವಲ್ಪ ಬೆಳಿಬೇಕು ಸರ್. ಜರ್ಕಿಹೊಳಿ ಸಾಹೇಬರು ಬಂದ್ಕೊಳ್ಳಿ ಮೀಟಿಂಗ್ ತಗೊಂಡ್ರಿ, ರೈತರು ಸಾಕಷ್ಟು ಗಲಾಟೆ ಮಾಡಿದ್ರು, ಅಧಿಕಾರಿಗಳು ಸ್ಟೇಜ್ ಮೇಲೆಲ್ಲ ರೈತರು ಹೇಳಿದ್ರು. ನಾಲ್ಕೈದು ಮೀಟಿಂಗ್ ಅದು ಆರು ತಿಂಗಳಾಗ ಅದನ್ನು ವ್ಯಾಪ ಉತ್ಪನ್ನ ಮಾಡೋದಾಗಿನ ಬಂದ್ ಮಾಡಿದ್ದಾರೆ ಸರ್. ವಸ್ತಿಲ್ಲಾಗಿನ ಬಂದ್ ಮಾಡಿದ್ದಾರೆ. ಆ ಟೈಮ್ ಮಾಡೋದಾಗ ಯಾರು ಅಪ್ರೂವ್ ಮಾಡಿರೋ ಸಿಗ್ತಾವ ವಿಶೇಷವಾಗಿ ಪ್ರತಿಕ್ಷೇತ್ರದಲ್ಲಿ 15 ಮಣಿ ಬಿದ್ದು 15 ಮಣಿಯಾಗ 14 ಮಣಿ ಕಟ್ಟಲು ಚಲೋದು. ತಾವ ಯಾರು ಅಪ್ರೂವ್ ತೋರಿಸ್ತಾರೆ. ಚಿಕ್ಕೋಡಿ ಬೇರೆ ಇಲ್ಲ, ಚಿಕ್ಕೋಡಿ ಜಿಲ್ಲೆ ಒಂದು ಕ್ಷೇತ್ರ ಹೇಳ್ತದೆ. ಅದೇ ರೀತಿ ರಾಯಬಾಬಾ ಹೋಗವು, ಅದೇ ರೀತಿ ಧಾರವಾಡ ಹೋಗವು, ಅದೇ ಉಪ್ಪಳ ಚಿಕ್ಕೋಡಿ ಹೋಗವು. ನಿಮಗೆ ಗೊತ್ತಿಲ್ಲ, ನಿಮ್ಗೆ ಬಂದ್ರೆ ಮನೆ ಮನೆ ಕರ್ಕೊಂಡು 14 ಮಣಿ ಮತ್ತು ಪೋಷಣದ ಬಿಜೆಪಿ ಇಲೆಕ್ಷನ್ ಯಾರಿಗೆ ನೋಡ್ರಿ. ರಾಜ್ಯ ತುಂಬಾ ಜನ ಈ ರಾಜ್ಯಕ್ಕೆ ಸಂಬಂಧಪಟ್ಟವರ, ಮುಖ್ಯಮಂತ್ರಿ ಆ ಎಲ್ಲಾ ಜನರಿಗೂ ಸಂಬಂಧಪಟ್ಟವ್ರ. ಹಿಂಗಾಗಿ ಇದಕ್ಕೆ ಪಕ್ಷಭೇದ ಇಲ್ಲ. ಯಾರ್ಯಾರು ಮನೆ ಬಿದ್ದಾವ ಸರ್ವೆ ಆಗ್ಯಾವ, ಸರ್ವೆ ಆಗುವಲ್ಲಿ ಏನು ವಿಳಂಬ ಆಗ್ಯದ ಅದರಿಂದ ಒಂದು ಅಪ್ಲೋಡ್ ಆಗಿಲ್ಲ, ಅದರಿಂದ ತೊಂದರೆ ಆಗ್ಯದ. ಅದನ್ನ ನಾಳೆ ಮನವಿ ಮಾಡಿದ್ವಿ. ಅವ್ನು ಏನ್ ಮಾಡ್ತಾರೆ ಸರ್ ಈ ಬಾರಿ? ಈ ಬಾರಿ ಯಾಕೆ ಹಣೆ ಆದ್ರಿ? ಈ ಸಂದರ್ಭದಲ್ಲಿ ಶಾಸಕ ಡಿಎಂ ಐಹೊಳೆ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸತ್ಯಪ್ಪ ನಾಯಿಕ್, ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ, ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ, ಸತೀಶ್ ಅಪ್ಪಾಜಿಗೋಳ್, ಅಪ್ಪಾಸಾಹೇಬ್ ಚೌಗ್ಲಾ ಮುಂತಾದವರು ಉಪಸ್ಥಿತರಿದ್ದರು.